ಇಂದು ಮಂಡ್ಯದಲ್ಲಿ ಧಗಧಗಿಸಲಿದೆ ಕಾವೇರಿ ಕಿಚ್ಚು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಸೂಚನೆ ಹಿನ್ನೆಲೆ ಇವತ್ತು ಹೆದ್ದಾರಿ ತಡೆದು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ನಿರ್ಧರಿಸಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಶ್ರೀರಂಗಪಟ್ಟಣ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ನಂತರ 12 ಗಂಟೆಗೆ ಹೆದ್ದಾರಿ ತಡೆದು ಜಿಲ್ಲಾ ರೈತ ಸಂಘ ಪ್ರತಿಭಟನೆ ಮಾಡಲಿದೆ. ಭೂಮಿತಾಯಿ ಹೋರಾಟ ಸಮಿತಿಯಿಂದಲೂ ಕೂಡ ಇವತ್ತು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಸದ್ಯ ಕೆಆರ್ಎಸ್ ಡ್ಯಾಂನಲ್ಲಿ 101 ಅಡಿಗೆ ನೀರಿನ ಮಟ್ಟ ಇಳಿಕೆಯಾಗಿದೆ. ತಮಿಳುನಾಡಿಗೆ ನೀರು ಹರಿಸೋದನ್ನು ನಿಲ್ಲಿಸೋದಕ್ಕೆ ರೈತರು ಒತ್ತಾಯಿಸಲಿದ್ದಾರೆ. ಈ ಹಿಂದೆಯೂ ಪ್ರತಿಭಟನೆಗಳಾಗಿದೆ, ಇವತ್ತು ಅದರ ಸ್ವರೂಪ ಇನ್ನಷ್ಟು ಹೆಚ್ಚಾಗಬಹುದು. ಕಾರಣ, ಮೇಲಿಂದ ಮೇಲೆ ಯಾವುದೇ ಸಂಘಟನೆ ಮತ್ತು ರೈತರ ಪ್ರತಿಭಟನೆಗೆ ಸರ್ಕಾರ ಸೊಪ್ಪು ಹಾಕಿದೆ. ನೀರು ಬಿಡೋದನ್ನು ಮುಂದುವರಿಸ್ತಾ ಇದೆ. ಈಗ ಮತ್ತೆ ನೀರು ಬಿಡೋದಕ್ಕೆ ಸೂಚನೆ ಕೊಟ್ಟಿರೋದ್ರಿಂದ ಇವತ್ತಿನ ಪ್ರತಿಭಟನೆಯ ಕಾವೇರಿಯ ಕಿಚ್ಚು ಮತ್ತಷ್ಟು ಹೆಚ್ಚಾಗಲಿದೆ. 11 ಗಂಟೆಗೆ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕೋದು, ನಂತರ 12 ಗಂಟೆಗೆ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡೋದು ಅಂತ ಹೇಳಿ ರೈತ ಸಂಘಟನೆ ಮುಂದಾಗ್ತಾ ಇರುವಂಥದ್ದು. ಎಷ್ಟೆಲ್ಲ ಪ್ರತಿಭಟನೆಗಳ ನಡುವೆಯೂ ಕೂಡ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸೋದನ್ನು ನಿಲ್ಲಿಸ್ತಾ ಇಲ್ಲ. ಮತ್ತೊಂದು ಕಡೆ ಇವತ್ತು ಕಾವೇರಿ ಪ್ರಾಧಿಕಾರ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಭೆ ಮಾಡ್ತಾ ಇದೆ. ಸದ್ಯ 101 ಅಡಿ ನೀರಿರುವಂಥದ್ದು, 100 ಅಡಿಗೂ ಕಡಿಮೆ ಆಗಲಿದೆ ನೀರು ಬಿಟ್ಟ ನಂತರದಲ್ಲಿ. ಬಹುಶಃ ರಾಜ್ಯ ಸರ್ಕಾರ ರೈತರಿಗೆ ಸೂಚನೆ ಕೊಡ್ತಾ ಇದೆ, ನಾಲೆಗೆ ನೀರು ಬಿಡ್ತೀವಿ ಅಂತ ನಂಬಿಕೊಂಡು ಮತ್ತೆ ಹೊಸ ಬೆಳೆಯನ್ನು ಬೆಳಿಬೇಡಿ ಅಂತ ಹೇಳಿ. ಆದರೆ ರೈತರು ಮಾಡ್ತಾ ಇರುವಂಥ ಪ್ರತಿಭಟನೆಗೆ ಮಾತ್ರ ಸ್ಪಂದಿಸೋ ಮನಸ್ಸು ಮಾಡ್ತಾ ಇಲ್ಲ. ಇವತ್ತು ಮಂಡ್ಯದಲ್ಲಿ ಕಾವೇರಿಯ ಕಿಚ್ಚು ಇನ್ನಷ್ಟು ಧಗಧಗಿಸೋದ್ರಲ್ಲಿ ಅನುಮಾನವೇ ಇಲ್ಲ. ಅದಕ್ಕೆ ಕಾರಣ ರಾಜ್ಯ ಸರ್ಕಾರದ ಧೋರಣೆ ರೈತರ ಕುರಿತಾಗಿ. ಎಷ್ಟೇ ಪ್ರತಿಭಟನೆಗಳನ್ನು ಮಾಡಿದರೂ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಪ್ರಯತ್ನ ಮಾಡಿದರೂ ಯಾಕೋ ರಾಜ್ಯ ಸರ್ಕಾರ ರಾಜ್ಯದ ರೈತರ ಹಿತವನ್ನು ಮರ್ತಿದೆಯಾ ಅನ್ನುವಂಥ ಭಾವನೆ ರೈತರಲ್ಲಿ ಮೂಡೋ ಹಾಗಿದೆ ರಾಜ್ಯ ಸರ್ಕಾರದ ನಡೆ. ಎಷ್ಟೇ ಪ್ರತಿಭಟನೆ ಮಾಡಿದರೂ ಅಥವಾ ಪ್ರತಿಭಟನೆಯನ್ನು ಯಾವ ಹಂತ ಯಾವ ಸ್ವರೂಪಕ್ಕೆ ತೆಗೆದುಕೊಂಡು ಹೋದರೂ ಪೊಲೀಸರ ಮೂಲಕ ಆ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಬಿಟ್ಟರೆ ರೈತರ ಪ್ರತಿಭಟನೆಯನ್ನು ಗಂಭೀರವಾಗಿ ಪರಿಗಣಿಸೋ ಹಾಗೆ ಕಾಣ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ರವಿ ಲಾಲಿಪಾಳ್ಯ. ರವಿ, ಈಗಾಗಲೇ ಪ್ರತಿಭಟನೆಗಳಾಗಿದೆ, ಅದರ ಹೊರತಾಗಿಯೂ ಈಗ ಮತ್ತೆ ನೀರು ಬಿಡೋದಕ್ಕೆ ಸೂಚನೆ ಕೊಟ್ಟಿರೋದು ಹೇಗಿರಲಿದೆ ಇವತ್ತಿನ ಪ್ರತಿಭಟನೆ? ವಿಜಯ್, ಏನು ಕಳೆದ ಕೆಲವು ದಿನಗಳಿಂದ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂತ ರೈತರ ಪ್ರತಿಭಟನೆ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಕಾವೇರಿ ನದಿ ನೀರನ್ನ ಬಿಡ್ಲಾಗ್ತಾ ಇರ್ತಕ್ಕಂಥದ್ದು. ಸೊ ಒಂದ್ ಕಡೆ ನೀವು ಪ್ರತಿಭಟನೆ ಮಾಡೋದ್ ಮಾಡ್ಕೊಳ್ಳಿ, ನಾವು ಒಂದು ಏನು ಕಾವೇರಿ ನದಿ ನೀರನ್ನ ಬಿಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ತನ್ನ ಧೋರಣೆಯನ್ನ ತಲುಪಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗ ಡ್ಯಾಮ್ ಇರ್ತಕ್ಕಂಥದ್ದು ಸರ್ಕಾರದ ನಿಯಂತ್ರಣದಲ್ಲಿ ಇಲ್ಲ. ಅವ್ರು ಹೇಳ್ತಕ್ಕಂಥದ್ದೇ ಮೊದಲನೇ ಪಾಯಿಂಟ್ ಅದು. ಯಾಕೆಂದ್ರೆ ಇರ್ತಕ್ಕಂಥದ್ದು ಕೇಂದ್ರದ ಏನು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಏನಿದೆ ಅದರ ನೇತೃತ್ವದಲ್ಲಿದೆ. ಹೀಗಾಗಿ ನೀವು ಅಲ್ಲಿ ಹೋರಾಟ ಮಾಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರದ ಪ್ರತಿನಿಧಿಗಳು ಅಥವಾ ಸರ್ಕಾರ ಹೇಳ್ತಾನೆ ಬಂದಿದೆ. ಹೀಗಾಗಿ ಏನೇ ಆದ್ರೂ ನಮ್ಗೆ ನೀರು ಇಲ್ಲದೆ ಇರ್ತಕ್ಕಂಥ ಟೈಮ್ನಲ್ಲಿ ನೀವು ನೀರು ಬಿಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋ ನಿಟ್ಟಿನಲ್ಲಿ ರೈತರು ಈಗಾಗಲೇ ಹಲವು ದಿನಗಳಿಂದ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇವತ್ತು ಕೂಡ ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಏನು ಆದೇಶವನ್ನ ಕೊಟ್ಟಿದೆ, 15 ದಿನಗಳವರೆಗೆ 5000 ಕ್ಯೂಸಸ್ ನೀರು ಬಿಡಬೇಕು ಅಂತೇಳಿ, ಆ ಒಂದು ಆದೇಶವನ್ನ ಖಂಡಿಸಿ ಇವತ್ತು ಶ್ರೀರಂಗಪಟ್ಟಣ ಮತ್ತೆ ಕೆಆರ್ಎಸ್ ನಲ್ಲಿ ಎರಡೂ ಕಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮತ್ತೆ ಆ ನೀರು ನಿರ್ವಹಣಾ ಮಂಡಳಿಯ ಧೋರಣೆಯನ್ನ ಖಂಡಿಸ್ತಾ ಇದ್ದಾರೆ. ವಿಜಯ್, ಓಕೆ, ಥ್ಯಾಂಕ್ ಯು ರವಿ ಲಾಲಿಪಳ್ಯ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.